ಅಚಲಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಅಧ್ಯಾಯ 13, ಕಾಂತಗಳೊಂದಿಗೆ ಆಟ. ಹೆಚ್ಚು ಪ್ರಮಾಣದ ನಿರುಪಯುಕ್ತ ಪದಾರ್ಥಗಳ ಬೃಹತ್ ಕಸದ ರಾಶಿಯ ಬಳಿ ಪಹೇಲಿ ಮತ್ತು ಬೂಜೋ ಹೋಗಿದ್ದರು. ಅಲ್ಲಿ ಯಾವುದೋ ಕುತೂಹಲಕಾರಿಯಾದದ್ದು ನಡೆಯುತ್ತಿತ್ತು. ಚಿತ್ರ ಕಾಣಿಸ್ತಿದೆಯಲ್ಲ ಮಕ್ಕಳೇ, ನೋಡಿ ಏನದು, ಕಸದ ರಾಶಿ ಅಲ್ವಾ. ಈ ತರ ನಿರುಪಯುಕ್ತ ಪದಾರ್ಥಗಳ ಕಸದ ರಾಶಿ ಹತ್ರ ಪಹೇಲಿ ಮತ್ತೆ ಬೂಜೋ ಹೋಗಿದ್ರು. ಅಲ್ಲಿ ಯಾವುದೋ ಒಂದು ಕುತೂಹಲಕಾರಿಯಾದದ್ದು ನಡೀತಾ ಇತ್ತು. ಏನದು? ಕಸದ ರಾಶಿಯತ್ತ ಕ್ರೇನ್ ಒಂದು ಚಲಿಸುತ್ತಿತ್ತು. ಕ್ರೇನಿನ ಉದ್ದನೆಯ ಕೈ ಕಸದ ರಾಶಿಯ ಮೇಲೆ ತುಂಡೊಂದನ್ನು ಇಳಿಸುತ್ತಿತ್ತು. ನಂತರ ಅದು ಚಲಿಸಲಾರಂಭಿಸಿತು. ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಮಕ್ಕಳೇ, ಅದೇ ಕ್ರೇನು. ಬೂಜೋ ಮತ್ತೆ ಪಹೇಲಿ ಏನ್ ನೋಡಿದ್ರು, ಕಸದ ರಾಶಿ ಹತ್ರ ಕ್ರೇನ್ ಒಂದು ಚಲಿಸ್ತಾ ಇತ್ತು. ಏನ್ ಮಾಡ್ತದು ಕ್ರೇನಿಂದು ಉದ್ದನೆ ಕೈ ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ, ಅದು ಕಸದ ರಾಶಿ ಮೇಲೆ ತುಂಡೊಂದನ್ನ ಇಳಿಸ್ತಾ ಇತ್ತು. ನೋಡಿ, ನಿಮ್ಗೆ ಅದನ್ನು ಚಿತ್ರದಲ್ಲಿ ಕಾಣಿಸುತ್ತೆ ಅಲ್ವಾ. ಆಮೇಲೆ ಏನಾಯ್ತು, ಏನೆಂದು ಊಹಿಸಿ. ಅದು ದೂರ ಚಲಿಸಿದಂತೆ ಕಬ್ಬಿಣದ ಹಲವು ನಿರುಪಯುಕ್ತ ಚೂರುಗಳು ಆ ತುಂಡಿಗೆ ಅಂಟಿಕೊಳ್ಳುತ್ತಿದ್ದವು. ಮತ್ತೆ ಚಿತ್ರ ನೋಡಿ ಮಕ್ಕಳೇ, ಏನಿರ್ಬೋದದು? ಮೊದ್ಲಿಗೆ ಏನಾಯ್ತು ಅದ್ ನೋಡೋಣವಾ. ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ದೂರ ಹೋಗ್ತಾ ಇದ್ದಂತೆ, ನೋಡಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಕಬ್ಬಿಣದ ಎಷ್ಟೋ ಚೂರುಗಳು ಆ ತುಂಡಿಗೆ ಅಂಟ್ಕೊಂಡಿದ್ವು ಅಲ್ವಾ. ಕಾಂತಗಳ ಬಗ್ಗೆ ಕುತೂಹಲಕರವಾದ ಪುಸ್ತಕವನ್ನು ಆಗಷ್ಟೇ ಅವರು ಓದಿದ್ದರು, ಮತ್ತು ಕಸದ ರಾಶಿಯಿಂದ ಕಬ್ಬಿಣವನ್ನು ಹೆಕ್ಕುತ್ತಿರುವ ಕ್ರೇನ್ನ ಒಂದು ತುದಿಗೆ ಕಾಂತವು ಜೋಡಿಸಲ್ಪಟ್ಟಿರಬೇಕು ಎಂದು ತಕ್ಷಣ ತಿಳಿದುಕೊಂಡರು. ಏನಾಗಿತ್ತು, ಆಗ ತಾನೆ ಪಹೇಲಿ ಬೂಜೋ ಇಬ್ರು ಕಾಂತಗಳ ಬಗ್ಗೆ ಕುತೂಹಲಕರವಾದ ಒಂದು ಪುಸ್ತಕನ ಓದಿದ್ರು. ಅದರಿಂದ ಅವರು ಊಹಿಸಿದ್ರು. ಏನ್ ತಿಳ್ಕೊಂಡ್ರು ಅವರು, ಕಸದ ರಾಶಿಯಿಂದ ಕಬ್ಬಣನ ಹೆಕ್ತಾ ಇತ್ತಲ್ಲ ಯಾವ್ದದು, ಕ್ರೇನ್ನ ಒಂದು ತುದಿಗೆ ಒಂದು ತುಂಡಿತ್ತಲ್ಲ ಏನದು, ಅದು ಕಾಂತ ಇರ್ಬೇಕು ಅಂತ ಅವರು ತಿಳ್ಕೊಂಡ್ರು. ನೀವು ಕಾಂತಗಳನ್ನು ನೋಡಿರಬಹುದು ಮತ್ತು ಅವುಗಳೊಂದಿಗೆ ಆಡಿ ಖುಷಿ ಪಟ್ಟಿರಲು ಬಹುದು. ನೋಡಿ ಮಕ್ಕಳೇ, ಕೆಳಗಡೆ ಒಂದು ಚಿತ್ರ ಇದೆಯಲ್ಲ, ಅದು ಎರಡು ಕಾಂತಗಳ ಚಿತ್ರ ಅಲ್ವಾ. ಸಾಮಾನ್ಯವಾಗಿ ಈ ತರ ಕಾಂತಗಳನ್ನ ಮಾರ್ತಾರೆ ಮಾರುಕಟ್ಟೆಗಳಲ್ಲಿ ಅಲ್ವಾ. ನೋಡಿರ್ತೀರ ನೀವು, ನೋಡಿರ್ಬೋದು, ಕೆಲವು ಸತಿ ಅವುಗಳ ಜೊತೆ ಆಟನೂ ಆಡಿರ್ಬೋದು ನೀವು ಅಲ್ವಾ. ಕಬ್ಬಿಣದ ಮೇಲ್ಮೈಗಳಂತಹ ಅಲ್ಮೈರಾಗಳು ಅಥವಾ ರೆಫ್ರಿಜರೇಟರ್ನ ಬಾಗಿಲುಗಳಿಗೆ ಸ್ಟಿಕ್ಕರ್ಗಳು ಅಂಟಿಕೊಂಡಿರುವುದನ್ನು ನೀವು ನೋಡಿರಬಹುದು. ನೋಡಿ ಮಕ್ಕಳೇ, ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಎಷ್ಟೋ ಸರಿ
ಕಬ್ಬಿಣದ ಬಾಗ್ಲಿರುತ್ತಲ್ಲ ಯಾವ್ದ್ರದ್ದು ಬೀರು ಅಥವಾ ಆಲ್ಮೈರಾ, ಅದ್ರ ಮೇಲೆ ಅಥವಾ ಕೆಳಗಡೆ ಚಿತ್ರ ನೋಡಿ ರೆಫ್ರಿಜರೇಟರ್ ಅಲ್ವಾ, ಅವುಗಳ ಬಾಗ್ಲಿ ಮೇಲೆ ಬೇರೆ ಬೇರೆ ರೀತಿಯ ಸ್ಟಿಕ್ಕರ್ಗಳು ಅಂಟಿಸಿರ್ತಾರೆ ಕೆಲವು ಮನೆಗಳಲ್ಲಿ. ನೋಡಿ ಕಾಣ್ತಾ ಇದೆ ಚಿತ್ರದಲ್ಲಲ್ವಾ, ನೀವು ನೋಡಿರ್ಬೋದು ಈ ತರದ್ದು. ಕೆಲವು ಪಿನ್ ಹಿಡಿಕೆಗಳಲ್ಲಿ ಪಿನ್ಗಳು ಹಿಡಿಕೆಗಳಿಗೆ ಅಂಟಿಕೊಂಡಿರುವಂತೆ ತೋರುತ್ತದೆ. ಚಿತ್ರ ನೋಡಿ ಮಕ್ಕಳೇ, ಇದು ಪಿನ್ ಹಿಡಿಕೆ ಅಲ್ವಾ, ಇದರಲ್ಲಿ ಪಿನ್ನು ಹಿಡಿಕೆಗೆ ಅಂಟ್ಕೊಂಡಿರೋ ತರ ಕಾಣುತ್ತೆ ಅಲ್ವಾ. ಕೆಲವು ಪೆನ್ಸಿಲ್ ಪೆಟ್ಟಿಗೆಗಳಲ್ಲಿ ಭದ್ರವಾಗಿ ಮುಚ್ಚುವ ವ್ಯವಸ್ಥೆ ಇಲ್ಲದಿದ್ದರೂ ಮುಚ್ಚಳವು ಬಿಗಿಯಾಗಿ ಹಿಡಿದುಕೊಳ್ಳುತ್ತದೆ. ನೋಡಿ ಮಕ್ಕಳೇ, ಇದು ಪೆನ್ಸಿಲ್ ಪೆಟ್ಟಿಗೆ, ಕೆಳಗಡೆ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಎಷ್ಟೋ ಸತಿ ಭದ್ರವಾಗಿ ಮುಚ್ಚುವಂತ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲದೆ ಇದ್ರೂ ಕೂಡ ಮುಚ್ಚಳ ಬಿಗಿಯಾಗಿ ಮುಚ್ಚಿಕೊಳ್ಳುತ್ತೆ, ಮುಚ್ಚಳ ಬಿಗಿಯಾಗಿ ಹಿಡ್ಕೊಳ್ಳುತ್ತೆ. ಹೇಗ್ ಸಾಧ್ಯ ಇವೆಲ್ಲ? ಅಂತಹ ಸ್ಟಿಕ್ಕರ್ಗಳು, ಪಿನ್ ಹಿಡಿಕೆಗಳು ಮತ್ತು ಪೆನ್ಸಿಲ್ ಪೆಟ್ಟಿಗೆಗಳಲ್ಲಿ ಕಾಂತಗಳು ಜೋಡಿಸಲ್ಪಟ್ಟಿರುತ್ತವೆ. ಯಾಕೆ ಅವುಗಳೆಲ್ಲ ಹಿಡ್ಕೊಳ್ಳುತ್ತವೆ? ಮೊದಲನೇದಾಗಿ ಸ್ಟಿಕ್ಕರ್, ಚಿತ್ರ ನೋಡಿ ಮಕ್ಕಳೇ ಕಾಣಿಸ್ತಾ ಇದೆ. ಎರಡನೇದು ಪಿನ್ ಹಿಡಿಕೆಗಳು, ಮೂರನೇದು ಪೆನ್ಸಿಲ್ ಪೆಟ್ಟಿಗೆಗಳು, ಇವೆಲ್ಲದರಲ್ಲೂ ಕಾಂತಗಳನ್ನ ಜೋಡಿಸಿಟ್ಟಿರ್ತಾರೆ, ಆದ್ರಿಂದ ಅವುಗಳು ಬಿಗಿಯಾಗಿ ಹಿಡ್ಕೊಳ್ಳುತ್ತವೆ. ಇವುಗಳಲ್ಲಿ ಯಾವುದಾದರೂ ಒಂದು ವಸ್ತು ನಿಮ್ಮಲ್ಲಿದ್ದರೆ ಅವುಗಳ ಒಳಗೆ ಅಡಗಿರುವ ಕಾಂತವನ್ನು ಪತ್ತೆ ಹಚ್ಚಲು ಪ್ರಯತ್ನಿಸಿ. ಈ ತರದ್ ಯಾವ್ದಾದ್ರು ವಸ್ತು ನಿಮ್ಮನೇಲಿ ಇದೆಯಾ ಮಕ್ಕಳೇ? ಫ್ರಿಡ್ಜ್ಗೆ ಹಾಕುವಂತ ಸ್ಟಿಕ್ಕರ್ ಇರ್ಬೋದು, ಅಥವಾ ಪೆನ್ಸಿಲ್ ಬಾಕ್ಸ್ ಇರ್ಬೋದು, ಅಥವಾ ಪಿನ್ ಹಿಡಿಕೆ ಇರ್ಬೋದು, ಆ ತರದ ಇನ್ಯಾವುದೇನೆ ಇರ್ಬೋದು. ಹಾಗೇನಾದ್ರು ಇದ್ರೆ ನಿಮ್ಮಲ್ಲಿ, ಅದರಲ್ಲಿರುತ್ತಲ್ಲ ಕಾಂತ, ಅದನ್ನ ಪತ್ತೆ ಹಚ್ಚಕ್ಕೆ ಪ್ರಯತ್ನ ಪಡಿ. ಮಾಡ್ತೀರಾ? ಕಾಂತಗಳನ್ನು ಹೇಗೆ ಕಂಡುಹಿಡಿಯಲಾಯಿತು? ಪುರಾತನ ಗ್ರೀಸ್ನಲ್ಲಿ ಮ್ಯಾಂಗ್ನೆಸ್ ಎಂಬ ಹೆಸರಿನ ಕುರಿ ಕಾಯುವವ ಅಥವಾ ಶೆಪರ್ಡ್ ವಾಸವಾಗಿದ್ದನೆಂದು ಹೇಳಲಾಗಿದೆ. ಅವನು ತನ್ನ ಕುರಿ ಹಾಗೂ ಆಡುಗಳ ಗುಂಪನ್ನು ಹತ್ತಿರದ ಪರ್ವತಗಳ ಕಡೆಗೆ ಮೇಯಲು ಕರೆದೊಯ್ಯುತ್ತಿದ್ದನು. ಈಗ ನಾವೇನ್ ತಿಳ್ಕೊತಾ ಇದ್ದೀವಿ? ಕಾಂತಗಳನ್ನ ಹೇಗ್ ಕಂಡುಹಿಡಿದ್ರು ಜನ? ಕಾಂತಗಳಿಂದ ಯಾವ್ಯಾವ ತರ ಉಪಯೋಗ ಪಡ್ಕೋಬಹುದು, ಹೇಗ್ ಗೊತ್ತಾಯ್ತು ಅವ್ರಗಳಿಗೆ? ಇದಕ್ಕೆ ಒಂದ್ ಕತೆ ಇದೆ ಮಕ್ಕಳೇ. ಪುರಾತನ ಗ್ರೀಸ್ನಲ್ಲಿ, ಅಂದ್ರೆ ಹಳೆಯ ಕಾಲದ ಗ್ರೀಸ್ನಲ್ಲಿ, ಮ್ಯಾಂಗ್ನಸ್ ಅಂತ ಒಬ್ಬ ಕುರಿ ಕಾಯೋ ಹುಡುಗ ಇದ್ನಂತೆ. ಕುರಿ ಕಾಯೋನು ಅಂದ್ರೆ ಇಂಗ್ಲಿಷ್ ಅಲ್ಲಿ ಶೆಪರ್ಡ್ ಅಂತ ಕರೀತಾರೆ. ಅವನೇನ್ ಮಾಡ್ತಿದ್ನಂತೆ, ಅವನ್ ಕುರಿ ಮತ್ತೆ ಆಡುಗಳ ಗುಂಪನ್ನ ಹತ್ರದಲ್ಲೇ ಪರ್ವತ ಪ್ರದೇಶ ಇತ್ತಂತೆ, ಅಲ್ಲಿಗೆ ಅವುಗಳನ್ನ ಮೇಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ನಂತೆ. ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ ಮಕ್ಕಳೇ, ನಿಮ್ಗೆ ಅರ್ಥ ಆಗ್ಲಿ ಅಂತ ಕೊಟ್ಟಿದೆ. ಒಬ್ಬ ಹುಡುಗ ಸುತ್ತನು ಕುರಿಗಳು ಆಡುಗಳು ಕಾಣತ್ವೆ ಅಲ್ವಾ, ಈ ತರ ಅವನು ಪರ್ವತಗಳ ಹತ್ರ ಅವುಗಳನ್ನ ಕರ್ಕೊಂಡು ಹೋಗ್ತಾ ಇದ್ನಂತೆ. ತನ್ನ ಗುಂಪನ್ನು ನಿಯಂತ್ರಿಸಲು ಒಂದು ಕೋಲನ್ನು ಅವನು ಒಯ್ಯುತ್ತಿದ್ದನು. ಆ ಕೋಲಿನ ಒಂದು ತುದಿಗೆ ಸಣ್ಣ ಕಬ್ಬಿಣದ ತುಂಡು ಜೋಡಿಸಲ್ಪಟ್ಟಿತ್ತು. ಅವನೇನ್ ಮಾಡ್ತಿದ್ದ ಮಕ್ಕಳೇ, ಅಷ್ಟೊಂದು ಆಡುಗಳು ಕುರಿಗಳು ಎಲ್ಲ ಇದ್ವಲ್ಲ, ಅವುಗಳನ್ನ ನಿಯಂತ್ರಿಸ್ಬೇಕಲ್ಲ, ಅವುಗಳೆಲ್ಲೆಲ್ಲೋ ಓಡ್ ಹೋಗುತ್ತವೆ ಅಲ್ವಾ, ಅವುಗಳನ್ನೆಲ್ಲ ಹಿಡಿದಿಡ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ತಿದ್ದ, ಅವನ ಜೊತೆ ಒಂದು ಕೋಲನ್ನ ತಗೊಂಡು ಹೋಗ್ತಾ ಇದ್ದ. ಚಿತ್ರ ನೋಡಿ ಮಕ್ಕಳೇ, ಅವನ್ ಯಾವ ತರ ಕೋಲ್ ತಗೊಂಡು ಹೋಗ್ತಾ ಇದ್ದ ಗೊತ್ತಾಗತ್ತೆ ನಿಮ್ಗೆ.
ಏನಿತ್ತು, ಆ ಕೋಲಿನ ಒಂದು ತುದಿಗೆ ಸಣ್ಣ ಕಬ್ಬಿಣದ ತುಂಡು ಜೋಡಿಸಲಾಗಿತ್ತು. ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ? ಒಂದು ದಿನ ಪರ್ವತದ ತುದಿಯಲ್ಲಿ ಇರುವ ಶಿಲೆಯೊಂದರಿಂದ ತನ್ನ ಕೋಲನ್ನು ಬಿಡಿಸಿಕೊಳ್ಳಲು ಕಷ್ಟಪಟ್ಟು ಎಳೆಯಬೇಕಾಗಿ ಬಂದದ್ದನ್ನು ನೋಡಿ ಅವನು ಆಶ್ಚರ್ಯಪಟ್ಟನು. ಹೀಗೆ ಒಂದಿನ ಏನಾಯ್ತು ಮಕ್ಕಳೇ, ಪರ್ವತಕ್ಕೆ ಆಡು ಕುರಿಗಳ ಜೊತೆ ಹೋಗಿದ್ನಲ್ಲ, ಅವಾಗ ಅಲ್ಲಿ ಒಂದು ಶಿಲೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಶಿಲೆಗೆ ಅವನ್ ಕೋಲು ಹೋಗಿ ಅಂಟ್ಕೊಂಡ್ಬಿಡ್ತು. ಅದನ್ನ ಬಿಡಿಸಕ್ಕೆ ಅವನ್ ತುಂಬಾ ಕಷ್ಟಪಟ್ಟು ಎಳಿಬೇಕಾಯ್ತು. ನೋಡಿ ಚಿತ್ರದಲ್ಲಿ ಅವನ್ ಯಾವ ತರ ಮುಖ ಮಾಡ್ತೀಯನ್, ಕಷ್ಟ ಪಟ್ಕೊಂಡು ಎಳಿತಾ ಇದ್ದಾನೆ ಅಲ್ವಾ. ಇದರಿಂದ ಅವನ್ಗೆ ಬಹಳ ಆಶ್ಚರ್ಯ ಆಯ್ತು. ಶಿಲೆಯಿಂದ ಕೋಲು ಆಕರ್ಷಿಸಲ್ಪಟ್ಟಂತೆ ತೋರಿತು. ಮತ್ತೆ ಚಿತ್ರ ನೋಡಿ ಮಕ್ಕಳೇ, ನಿಮ್ಗೆ ಗೊತ್ತಾಗತ್ತೆ ಅವನಿಗೇನ್ ಅನ್ನಿಸ್ತು, ಶಿಲೆ ಆ ಕೋಲನ್ನ ಆಕರ್ಷಿಸ್ತಾ ಇದೆ ಅಂತ ಅನ್ನಿಸ್ತು. ಶಿಲೆಯು ನೈಸರ್ಗಿಕ ಕಾಂತವಾಗಿತ್ತು ಮತ್ತು ಅದು ಕುರಿ ಕಾಯುವವನ ಕೋಲಿನ ತುದಿಯನ್ನು ಆಕರ್ಷಿಸಿತ್ತು. ಈಗ ಗೊತ್ತಾಯ್ತಲ್ಲ ಮಕ್ಕಳೇ, ಆ ಶಿಲೆ ಏನೋ ನೈಸರ್ಗಿಕ ಕಾಂತ, ಹಾಗಾಗಿ ಆ ಹುಡುಗ ಇಟ್ಕೊಂಡಿದ್ನಲ್ಲ ಕೋಲು, ಅದ್ರ ತುದಿಲಿ ಏನಿತ್ತು, ಕಬ್ಬಿಣ ತುಂಡಿತ್ತಲ್ಲ, ಅದನ್ನ ಅದು ಆಕರ್ಷಿಸಿತ್ತು. ಈ ರೀತಿ ನೈಸರ್ಗಿಕ ಕಾಂತಗಳನ್ನು ಕಂಡುಹಿಡಿಯಲಾಯಿತು ಎಂದು ಹೇಳಲಾಗುತ್ತದೆ. ನೋಡಿ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಯಾವ್ಯಾವ ತರ ವಸ್ತುಗಳೆಲ್ಲ ಅಂಟ್ಕೊಂಡ್ಬಿಟ್ಟಿದೆ, ಅದನ್ನೆಲ್ಲ ಸುತ್ತ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಹೀಗೆ ನೈಸರ್ಗಿಕ ಕಾಂತಗಳನ್ನ ಕಂಡುಹಿಡಿಯಲಾಯಿತು ಅಂತ ಹೇಳ್ತಾರೆ. ಬಹುಶಃ ಆ ಕುರಿ ಕಾಯುವವನ ಹೆಸರಿನ ನೆನಪಿನಲ್ಲಿ ಆ ಶಿಲೆಗಳಿಗೆ ಮ್ಯಾಗ್ನೆಟೈಟ್ ಎಂಬ ಹೆಸರನ್ನು ನೀಡಲಾಯಿತು. ಮ್ಯಾಗ್ನೆಟೈಟ್ ಕಬ್ಬಿಣವನ್ನೊಳಗೊಂಡಿದೆ. ಗೊತ್ತಾಯ್ತಲ್ಲ ಮಕ್ಕಳೇ, ಬಹುಶಃ ಆ ಕುರಿ ಕಾಯೋ ಹುಡುಗ ಇದ್ನಲ್ಲ, ಅವನ ಹೆಸರಿನ ನೆನಪಿನಲ್ಲಿ ಆ ಶಿಲೆಗಳಿಗೆ ಮ್ಯಾಗ್ನೆಟೈಟ್ ಅಂತ ಹೆಸರನ್ನ ಇಡಲಾಯಿತು. ಮ್ಯಾಗ್ನೆಟೈಟ್, ಅದರಲ್ಲಿ ಕಬ್ಬಿಣ ಇರುತ್ತೆ. ಮೆಗ್ನೀಷಿಯಾ ಎಂಬ ಪ್ರದೇಶದಲ್ಲಿ ಮ್ಯಾಗ್ನೆಟೈಟ್ ಅನ್ನು ಮೊದಲು ಕಂಡುಹಿಡಿಯಲಾಯಿತು ಎಂದು ಕೆಲವು ಜನರು ನಂಬುತ್ತಾರೆ. ಆಯ್ತಲ್ಲ ಮಕ್ಕಳೇ, ಮೊದಲಿಗೆ ಮೆಗ್ನೀಷಿಯಾ ಅನ್ನೋ ಪ್ರದೇಶದಲ್ಲಿ ಮ್ಯಾಗ್ನೆಟೈಟ್ನ ಕಂಡುಹಿಡಿಯಲಾಯಿತು ಅಂತ ಜನ ಹೇಳ್ತಾರೆ. ಕೆಳಗಡೆ ನೋಡಿ ಮಕ್ಕಳೇ, ಮೊದಲನೇದು ಚಿತ್ರ ನೋಡಿ, ಎಡಗಡೆ ಚಿತ್ರ ವಿಶ್ವದ ನಕ್ಷೆ, ಅದರಲ್ಲಿ ನೀಲಿ ಭಾಗದಲ್ಲಿರೋದು ಗ್ರೀಸ್ ಅಲ್ವಾ. ಈ ಬಲ್ಗಡೆ ನೋಡಿ, ಅದು ಗ್ರೀಸ್ನ ನಕ್ಷೆ, ಅದರಲ್ಲಿ ಹಸಿರು ಭಾಗದಲ್ಲಿ ಇದೆಯಲ್ಲ, ಅದೇ ಮೆಗ್ನೀಷಿಯಾ. ಈ ಜಾಗದಲ್ಲೇ ಮ್ಯಾಗ್ನೆಟೈಟ್ ಅನ್ನ ಮೊದಲು ಕಂಡುಹಿಡಿದಿದ್ದು. ಕಬ್ಬಿಣವನ್ನು ಆಕರ್ಷಿಸುವ ಗುಣವುಳ್ಳ ಪದಾರ್ಥಗಳನ್ನು ಈಗ ಕಾಂತಗಳು ಅಥವಾ ಮ್ಯಾಗ್ನೆಟ್ಸ್ ಎನ್ನುವರು. ಈ ರೀತಿಯಲ್ಲಿ ಕಥೆಯು ಸಾಗುತ್ತದೆ. ಮಕ್ಕಳೇ, ಕಬ್ಬಿಣನ ಆಕರ್ಷಿಸೋ ಅಂತ ಗುಣ ಇರುತ್ತಲ್ಲ, ಆ ಪದಾರ್ಥಗಳನ್ನ ಈಗ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಕಬ್ಬಿಣದ ತುಂಡುಗಳನ್ನು ಆಕರ್ಷಿಸುವ ಗುಣವನ್ನು ಕೆಲವು ಶಿಲೆಗಳು ಹೊಂದಿದೆ ಎಂದು ಜನರು ಈಗ ಕಂಡುಹಿಡಿದಿದ್ದಾರೆ. ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ, ಒಂದು ಶಿಲೆ, ಅದಕ್ಕೆ ಕಬ್ಬಿಣದ ಪಿನ್ನು ಅಂಟ್ಕೊಂಡಿದೆ ಅಲ್ವಾ.
ಈ ತರ ಕಬ್ಬಿಣದ ತುಂಡುಗಳನ್ನ ಆಕರ್ಷಿಸೋ ಅಂತ ಗುಣನ ಕೆಲವು ಶಿಲೆಗಳು ಹೊಂದಿವೆ ಅಂತ ಜನಗಳು ಈಗ ಕಂಡುಹಿಡಿದಿದ್ದಾರೆ. ಈ ಶಿಲೆಗಳ ಸಣ್ಣ ತುಂಡುಗಳು ಕೆಲವು ವಿಶಿಷ್ಟ ಗುಣಗಳನ್ನು ಸಹ ಹೊಂದಿರುವುದನ್ನು ಅವರು ಕಂಡುಕೊಂಡಿದ್ದಾರೆ. ಈ ರೀತಿಯಲ್ಲಿ ನೈಸರ್ಗಿಕವಾಗಿ ಸಿಗುವ ಈ ಪದಾರ್ಥಗಳನ್ನು ಅವರು ಕಾಂತಗಳೆಂದು ಹೆಸರಿಸಿದರು. ಈ ಶಿಲೆಗಳ ಸಣ್ಣ ತುಂಡುಗಳು ಕೆಲವು ವಿಶೇಷ ಗುಣಗಳನ್ನ ಕೂಡ ಹೊಂದಿದ್ವು ಅಂತ ಅವರು ಕಂಡುಕೊಂಡಿದ್ದಾರೆ ಜನ. ಹೀಗೆ ನೈಸರ್ಗಿಕವಾಗಿ ಸಿಗೋ ಅಂತ ಈ ಪದಾರ್ಥಗಳನ್ನ ಅವರು ಕಾಂತಗಳು ಅಂತ ಹೆಸರಿಸಿದರು. ಬಲ್ಗಡೆ ಚಿತ್ರ ನೋಡಿ ಮಕ್ಕಳೇ, ಅದೊಂದು ಶಿಲೆ, ಅದಕ್ಕೆ ಕಬ್ಬಿಣ ಅಂಟ್ಕೊಂಡ್ಬಿಟ್ಟಿದೆ ಅಲ್ವಾ. ಆ ನಂತರ ಕಬ್ಬಿಣದ ತುಂಡುಗಳಿಂದ ಕಾಂತಗಳನ್ನು ತಯಾರಿಸುವ ವಿಧಾನ ಕಂಡುಹಿಡಿಯಲ್ಪಟ್ಟಿತು. ಇವುಗಳನ್ನು ಕೃತಕ ಕಾಂತಗಳು ಅಥವಾ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಎನ್ನುವರು. ಆಮೇಲಿನ ದಿನಗಳಲ್ಲಿ ಮಕ್ಕಳೇ, ಕಬ್ಬಿಣದ ತುಂಡುಗಳಿಂದ ಕಾಂತಗಳನ್ನ ತಯಾರಿಸುವಂತ ವಿಧಾನ ಕಂಡುಹಿಡಿಯಲಾಯಿತು. ಹೀಗೆ ಕಬ್ಬಿಣದ ತುಂಡುಗಳಿಂದ ಕಾಂತಗಳನ್ನು ತಯಾರಿಸ್ತಾರಲ್ಲ, ಅಂಥ ಕಾಂತಗಳನ್ನ ಕೃತಕ ಕಾಂತಗಳು ಅಥವಾ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂತ ಕರೀತಾರೆ. ಬಲ್ಗಡೆ ಚಿತ್ರ ಕಾಣ್ತಾ ಇದೆಯಲ್ಲ ಮಕ್ಕಳೇ, ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಆಕಾರಗಳಲ್ಲಿ ಕೃತಕ ಕಾಂತಗಳು ತಯಾರಿಸಲ್ಪಡುತ್ತಿವೆ. ಈಚಿನ ದಿನಗಳಲ್ಲಂತೂ ಬೇರೆ ಬೇರೆ ಆಕಾರಗಳಲ್ಲಿ ಕೃತಕ ಕಾಂತಗಳನ್ನ ನಾವು ನೋಡ್ತೀವಿ. ಕೆಳಗಡೆ ಚಿತ್ರ ಗಮನಿಸಿ ಮಕ್ಕಳೇ, ಇವೆಲ್ಲವೂ ಕೃತಕ ಕಾಂತಗಳ ಚಿತ್ರ. ಉದಾಹರಣೆಗೆ ದಂಡ ಕಾಂತ, ಕುದುರೆ ಲಾಳಾಕಾರದ ಕಾಂತ, ಸ್ತಂಭಾಕೃತಿ ಅಥವಾ ಗೋಳಾಕಾರದ ತುದಿಯ ಕಾಂತ, ಅಂತಹ ಕೆಲವು ಕಾಂತಗಳನ್ನು ಚಿತ್ರ ತೋರಿಸುತ್ತದೆ. ಕೆಳಗಡೆ ಚಿತ್ರ ಗಮನಿಸಿ ಮಕ್ಕಳೇ, ಇದರಲ್ಲಿ ಬೇರೆ ಬೇರೆ ತರದ ಕಾಂತಗಳು ಕಾಣಿಸುತ್ತೆ. ಯಾವುವು? ದಂಡ ಕಾಂತ, ಕುದುರೆ ಲಾಳಾಕಾರದ ಕಾಂತ, ಸ್ತಂಭಾಕೃತಿ ಅಥವಾ ಗೋಳಾಕಾರದ ತುದಿಯ ಕಾಂತ, ಈ ತರದೆಲ್ಲ ಬೇರೆ ಬೇರೆ ರೀತಿಯ ಕಾಂತಗಳು. ಚಟುವಟಿಕೆ ಒಂದು, ಕಾಗದದ ಅಥವಾ ಪ್ಲಾಸ್ಟಿಕ್ ಲೋಟವನ್ನು ತೆಗೆದುಕೊಳ್ಳಿ. ಚಿತ್ರದಲ್ಲಿ ತೋರಿಸಿರುವಂತೆ ಕ್ಲ್ಯಾಂಪ್ನ ಸಹಾಯದಿಂದ ಅದನ್ನು ಆಧಾರ ಸ್ತಂಭಕ್ಕೆ ಬಂಧಿಸಿ. ತಾಯ್ತಲ್ಲ ಮಕ್ಕಳೇ, ಬಲ್ಗಡೆ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಏನ್ ಮಾಡ್ಬೇಕು? ಕಾಗದದ ಅಥವಾ ಪ್ಲಾಸ್ಟಿಕ್ನ ಲೋಟನ ತಗೊಂಡು ಚಿತ್ರದಲ್ಲಿ ತೋರಿಸಿರೋ ತರ ಕ್ಲ್ಯಾಂಪ್ನ ಸಹಾಯದಿಂದ ಅದನ್ನ ಆಧಾರ ಸ್ತಂಭಕ್ಕೆ ಬಂಧಿಸಿ. ಲೋಟದೊಳಗೆ ಕಾಂತವನ್ನಿಡಿ ಮತ್ತು ಕಾಂತವು ಕಾಣದಂತೆ ಕಾಗದದಿಂದ ಅದನ್ನು ಸುತ್ತಿ ಕಬ್ಬಿಣದಿಂದ ತಯಾರಿಸಿದ ಕ್ಲಿಪ್ಗೆ ದಾರವನ್ನು ಜೋಡಿಸಿ. ದಾರದ ಇನ್ನೊಂದು ತುದಿಯನ್ನು ಆಧಾರ ಸ್ತಂಭದ ಪಾದಕ್ಕೆ ಬಂಧಿಸಿ. ಆಯ್ತಲ್ಲ ಮಕ್ಕಳೇ, ಏನ್ ಮಾಡ್ಬೇಕು? ಲೋಟದೊಳಗಡೆ ಒಂದು ಕಾಂತ ಇಡಿ ಮತ್ತೆ ಕಾಂತ ಕಾಣಿಸ್ದೇ ಇರೋ ತರ ಕಾಗದದಿಂದ ಅದನ್ನ ಸುತ್ತಿ. ಆಯ್ತಾ? ಕಬ್ಬಿಣದಿಂದ ತಯಾರಿಸಿದಂತ ಕ್ಲಿಪ್ಗೆ ದಾರನ ಜೋಡಿಸಿ. ದಾರದ ಇನ್ನೊಂದು ತುದಿ ಇರುತ್ತಲ್ಲ, ಅದನ್ನ ಆಧಾರ ಸ್ತಂಭ ಇದೆಯಲ್ಲ ಅದ್ರ ಪಾದಕ್ಕೆ ಬಂಧಿಸಿ. ದಾರದ ಉದ್ದವು ಸಾಕಷ್ಟು ಚಿಕ್ಕದಾಗಿರುವಂತೆ ನೋಡಿಕೊಳ್ಳುವುದು ಇಲ್ಲಿನ ಉಪಾಯ ಎಂಬುದು ನಿಮ್ಮ ಮನಸ್ಸಿನಲ್ಲಿರಲಿ. ಲೋಟದ ತಳದ ಹತ್ತಿರ ಕ್ಲಿಪ್ ಅನ್ನು ತನ್ನಿ. ಗಾಳಿಪಟದಂತೆ ಗಾಳಿಯಲ್ಲಿ ಯಾವುದೇ ಆಧಾರವಿಲ್ಲದೆ ಕ್ಲಿಪ್
ನೇತಾಡುತ್ತದೆ. ಆಯ್ತಲ್ಲ ಮಕ್ಕಳೇ, ಮುಖ್ಯವಾಗಿ ನಾವು ಗಮನಿಸ್ಬೇಕಾದೇನು, ದಾರದ ಉದ್ದ ಸಾಕಷ್ಟು ಚಿಕ್ಕದಾಗಿರ್ಬೇಕು. ಆಯ್ತಾ, ಅದು ನಿಮ್ ಮನ್ಸಿನಲ್ಲಿ ಇರ್ಲಿ. ಆಮೇಲೆ ಏನ್ ಮಾಡ್ಬೇಕು, ಲೋಟದ ತಳ ಅದ್ರ ಹತ್ರ ಕ್ಲಿಪ್ ಅನ್ನ ತಗೊಂಬನ್ನಿ. ಗಾಳಿ ಪಟತ್ತರ ಗಾಳಿನಲ್ಲಿ ಯಾವುದೇ ಆಧಾರ ಇಲ್ಲದೆ ಕ್ಲಿಪ್ಪು ನೇತಾಡುತ್ತೆ ಅಲ್ವಾ ಮಕ್ಕಳೇ? ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.